ಇರಲಿಲ್ಲ. ಛೋಟಾ ದೋಸೆ, ನಾನು ಇದಕ್ಕಂತೂ ಫಿದಾ ಆಗೋದೆ. ಯಾರೋಡೆ ಪಲ್ಯವಂತೂ ಅಲ್ಟಿಮೇಟ್. ಒಂದು ನಿಮಿಷ, ಎಷ್ಟು ವರ್ಷ ಆಯ್ತು ಅಂತ ಹೇಳಿಲ್ವಲ್ಲ, 74 ವರ್ಷ ಹಳೆ ಹೋಟೆಲು, ಬನ್ನಿ ಹೋಗೋಣ. ಹಲೋ ನಮಸ್ಕಾರ, ನಾನು ಸುಬ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಕೊಳ್ಳೆಗಾಲ ಗೈಸ್. ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಲಂಚ್ ಟೈಮ್ಗೆ ಬಂದಿದ್ದೀವಿ ತಿಂಡಿ ಮಾಡೋಣ ಅಂತ, ಬಿಕಾಸ್ ಬಸ್ ಲೇಟು. ನಾವು ಬಂದಿರುವಂಥ ಒಂದು ಸ್ಪಾಟ್ ಯಾವುದಂದರೆ 4th ಕ್ರಾಸು ವಾಸವಿ ಸ್ಕೂಲ್ ರೋಡು, HDFC ಬ್ಯಾಂಕ್ ಹತ್ರನೇ ಇರುವಂಥ ಹೋಟೆಲ್ ತಿಪ್ಪಯ್ಯ ಶೆಟ್ಟಿ ಗೈಸ. ಬಟ್ ಈ ಹಳುಬ್ರಿಗೆಲ್ಲ ಗೊತ್ತಿರುವಂಥ ಹೆಸರು ಏನಂದರೆ ಮೋಟಾರ್ ದೋಸೆ ಹೋಟೆಲ್ ಅಂತ. ನಾನು ಕೂಡ 2 ಸಲ ಬಂದೀನಿ, 2 ಸಲನೂ ಮಿಸ್ ಆಯಿತು. ಸೊ 3ನೇ ಸಲ ಬಂದಾಗ ಹುಡುಕಿ ಸ್ಪಾಟ್ಗೆ ಬಂದಿದ್ದೀನಿ ಗೈಸ. ಈ ಮೋಟಾರ್ ದೋಸೆ ಅನ್ನೋದು ಸಿಗೋಳೆ ಪಾಪ್ಯುಲರು, ಅದರೊಟ್ಟಿಗೆ ವೆರೈಟೀಸ್ ಆಫ್ ದೋಸೆ, ಇಡ್ಲಿ, ರೈಸ್ ಐಟಮ್ಸ್ ಎಲ್ಲ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್. ಒಂದು ಕ್ಲೀನಾಗಿ ನೀಟಾಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆರಾಮಾಗಿ ನೀವು ಫ್ಯಾಮಿಲಿ ಜೊತೆ ಕೂಡ ಬಂದು ಇವರು ಆ ತಿಂಡಿನ ಸವಿಬೋದು ಅಂತಲೇ ಹೇಳ್ತೀನಿ ಗೈಸ. ನಾವು ಒಂದು 11:30 ಆ ರೇಂಜ್ಗೆ ಬಂದು ಹೋಗೋಣ. ಓನರ್ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಅವರು ಮೋಟಾರ್ ದೋಸೆ ಎಲ್ಲ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಕೊಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್. ಒಂದು ನಿಮಿಷ, ಎಷ್ಟು ವರ್ಷ ಆಯ್ತು ಅಂತ ಹೇಳಿಲ್ವಲ್ಲ, 74 ವರ್ಷ ಹಳೆ ಹೋಟೆಲು, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ರವಿಕುಮಾರ್. ಓಕೆ. ಹೋಟೆಲ್ ತಿಪ್ಪಯ್ಯ ಶೆಟ್ಟಿ. ತಾತ ಹೆಸರು. ತಾತ ಹೆಸರು. ಎಷ್ಟನೇ ಇಸ್ವಿಲಿ ಶುರು ಆಗಿದ್ದು? ಅರೌಂಡ್ 50 ವರ್ಷ. 50 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಓಕೆ, ಅಂದರೆ ಒಂದು 74 ವರ್ಷ ಆಗಿದೆ. ಓಕೆ, ಏನು ಸ್ಪೆಷಲ್ ಸರ್ ಇಲ್ಲಿ? ಮೋಟ್ರ್ ದೋಸೆ. ಅಂದರೆ ಮೋಟ್ರ್ ದೋಸೆ. ಓಕೆ. ಅದರಲ್ಲಿ ಚಟ್ನಿ, ಪಲ್ಯ, ಬೆಣ್ಣೆ ಮಿಕ್ಸ್ ಆಗಿ ಅದನ್ನ ಬ್ಯಾಟರ್ ಮಾಡಿ ಮಾಡ್ತೀವಿ. ಅದು ತುಂಬ ಸ್ಪೆಷಲ್, ಅವಾಗಿಂದನು ಅದೇ ಫೇಮಸ್. ಓಕೆ, ಅದರೊಟ್ಟಿಗೆ ಏನೇನು ಸಿಗುತ್ತೆ ಇಲ್ಲಿ? ಪುಡಿ ಪೇಪರ್ ಆನಿಯನ್ ಸಿಗುತ್ತೆ. ಆಮೇಲೆ ಛೋಟಾ ಸೆಟ್ ಸಿಗುತ್ತೆ. ಛೋಟಾ ಸೆಟ್. ಓಕೆ. ಬರೀ ತಿಂಡಿ ಐಟಮೇ ಮಾತ್ರ ಅಥವಾ ಮಧ್ಯಾಹ್ನ ಊಟ ಥರ? ಊಟ. ಊಟ ಯಾವ ಥರ? ಮೀಲ್ಸ್? ಚಪಾತಿ ಊಟ. ಚಪಾತಿ ಊಟ, ಮೀಲ್ಸ್ ಊಟ ಥರ ಸಿಗುತ್ತೆ. ಲಿಮಿಟೆಡಾ? ಲಿಮಿಟೆಡ್. ಓಕೆ. ಇದರ ಟೈಮಿಂಗ್ ಸರ್? ಮಾರ್ನಿಂಗ್ 7, ಈವ್ನಿಂಗ್ 8. 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಬೆಳಿಗ್ಗೆ ಸಿಗೋ ತಿಂಡಿನೇ ಸಂಜೆನೇ ಸಿಗುತ್ತೆ, ಮಧ್ಯಾಹ್ನ ಊಟ ಮಾತ್ರ ಸಿಗುತ್ತೆ. ಇಲ್ಲ ಮಧ್ಯಾಹ್ನನೂ ದೋಸೆ ಕೊಡ್ತೀರಾ? ಇಲ್ಲ, ಮಧ್ಯಾಹ್ನ ಇಲ್ಲ, 12:30 ಕ್ಲೋಸ್ ಮಾಡ್ತೀನಿ. 12:30 ಕ್ಲೋಸ್ ಮಾಡ್ತೀರಾ, ಮಧ್ಯಾಹ್ನ ಊಟ, ಸಂಜೆ ವಾಪಸ್ಸು ದೋಸೆ ವೆರೈಟಿ ಸಿಗುತ್ತೆ. 3:30 ಹಿಂಗೆ ಶುರು ಮಾಡ್ತೀನಿ. ಓಕೆ, 8 ಸರಿ ಸರ್. ನಿಮ್ಮದು ಬ್ರಾಂಚಸ್ ಏನಾದರೂ ಇದೆಯಾ? ಇಲ್ಲದ ಒಂದೇ ಒಂದೇ ಸಿಂಗಲ್. ಓಕೆ. ಇದರ ಅಡ್ರೆಸ್? ಸದರ್ನ್ ಎಕ್ಸ್ಟೆನ್ಷನ್, 4th ಕ್ರಾಸ್. ಓಕೆ. ನಿಯರ್ HDFC ಬ್ಯಾಂಕ್, ಕೊಳ್ಳೆಗಾಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಬಂದು ಕೂತಾಯಿತು. ಮೇಯ್ನಾಗಿ ಹೇಳಬೇಕಂದ್ರೆ ಲಾಸ್ಟ್ 2 ಸಲ ಬಂದಾಗಲಿ ಜಾಗದ ಬಗ್ಗೆ ಗೊತ್ತಿತ್ತು ನಮಗೆ, ಬಟ್ ಯಾರನ್ನು ಕೇಳಿದ್ರು ಗೊತ್ತಿ, ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ರು. ಪ್ಲಸ್ ನಾವು ಜಾಸ್ತಿ ಹುಡ್ಕೋಕೆ ಹೋಗಿಲ್ಲ. ಸೊ ಈ ಸಲ ಬರಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಬಂದ್ವಿ. ಈ ಥರ ಒಂದು ಪ್ಲೇಸ್ ಇದೆ ಹುಡುಕ್ಬೇಕಂತ ಹೇಳಿದಾಗ ನಮ್ಮ ದೋಸ್ತ ಇದಾರಲ್ಲ, ಸೊ ನಾನು ಬರೋಷ್ಟಕ್ಕೆ ಹುಡುಕಿ ಸೆಟ್ ಮಾಡಿ ಇಟ್ಬಿಟ್ಟಿದ್ರು. ಬಂದು ನೋಡಿದ್ರೆ ಆ ಮೋಟಾರ್ ದೋಸೆ ಒಂದು ಕಾನ್ಸೆಪ್ಟ್ ಗೊತ್ತಾಗೈಸ್ ಗೈಸ. ಸಿಂಪಲ್ಲು ದೋಸೆ ಇಟ್ಟು ಬರುತ್ತಲ್ಲ, ಅದರಲ್ಲಿ ಆಲೂಗಡ್ಡೆ ಪಲ್ಯ ಆದಾದಮೇಲೆ ಚಟ್ನಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬ್ಯಾಟರ್ ಥರ ಕನ್ವರ್ಟ್ ಮಾಡಿಬಿಟ್ಟು ತವಾಲ್ ಹಾಕ್ಬಿಟ್ಟು ಕೊಡ್ತಾರೆ, ಒಂಥರ ಯುನೀಕ್ ಅಂತಲೇ ಹೇಳ್ಬೋದು. ಸೊ ಫುಡ್ ಹೇಳಿದ್ವಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಒಂದು ಓಲ್ಡ್ ವೈಬ್ ಇರುವಂಥ ಒಂದು ಪ್ಲೇಸು, ಬಟ್ ಇದಕ್ಕೆ ಮುಂಚೆ ಬೇರೆ ಜಾಗದಲ್ಲಿ ಇತ್ತಂತೆ, ಬಟ್ ಇಲ್ಲಿ ಬಂದು ಸ್ಟಾರ್ಟ್ ಮಾಡೋದು 3-4 ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಬಾಳೆ ಎಲೆ ಕಾನ್ಸೆಪ್ಟು ಅಂದ್ರೆ ಸೂಪರ್ ಅಣ್ಣ. ದೋಸೆ ಅಣ್ಣ ಒಂದು ಒಬ್ಬರಿಗೆ, ಅವ್ರು ಆಮೇಲೆ ಮಾಡ್ತಾರೆ, ಅವ್ರಿಗೆ ಲೇಟು. ಆಮೇಲೆ ಒಂದು ದೋಸೆ ಚಟ್ನಿಗೆ ಅಮ್ಮ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಹತ್ರ ಬರಬೇಕಾದ್ರೇ. ಚಟ್ನಿ ಮಾತ್ರ ಬರೋದು ಇದಕ್ಕೆ, ಪಲ್ಯನು ಬೇಕಂದರೆ ಪಲ್ಯ ಕೊಟ್ಬಿಡಿ ಒಂದು ಸ್ವಲ್ಪ. ಹಾಂ, ಫಸ್ಟ್ ಬೆಣ್ಣೆ ಹಾಕ್ತಿದ್ದೆ. ಓಕೆ ಓಕೆ, ಸೂಪರ್. ಒಂದು ಆರೆಂಜ್ ಕಲರ್ ದೋಸೆ, ಒಂಥರ ಈ ಟೊಮೆಟೊ ದೋಸೆ ನೋಡಿರ್ತಲ್ಲ ಸೇಮ್ ಟು ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿ ಇಲ್ಲಿ ಕಾಣುತ್ತೆ. ಮೇಲ್ಗಡೆ ಪಲ್ಯ ಇಟ್ಟು ಕೊಟ್ಟಿದ್ದಾರೆ, ಅದಾದಮೇಲೆ ಕೆಂಪು ಚಟ್ನಿ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಒಂದು ಒಳ್ಳೆ ಆಲೂಗಡ್ಡೆ ಪಲ್ಯ, ಎಷ್ಟು ತಿಕ್ಕಾಗಿದೆ ನೋಡಿ,
ದೋಸೆ ಕನ್ಸಿಸ್ಟೆನ್ಸಿ ಅಂತೂ ಒಂಥರ ತಿಕ್ಕಾಗಿ ಸೂಪರಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟೇಸ್ಟ್ ದಿಸ್. ಹೀಗೆ ತಗೊಂಡು ಫಸ್ಟು ಹಾಗೆ ಟ್ರೈ ಮಾಡೋಣ, ಬಿಕಾಸ್ ಚಟ್ನಿ ಆರಡೆ ಪಲ್ಲಿ ಎರಡು ಮಿಕ್ಸ್ ಆಗಿದೆಯಲ್ಲ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ. ಒಂಥರ ಬ್ಲೆಂಡ್ ಆಫ್ ಮಿಕ್ಸ್ಚರ್ ಅಂತಲೇ ಹೇಳ್ತೀನಿ. ಟೇಸ್ಟ್ ವೈಸ್ ಒಂಥರ ಚೆನ್ನಾಗಿದೆ. ಹಸಿ ಹಿಟ್ಟು ತಿಂತೀವಲ್ಲ, ಅದರಲ್ಲಿ ನಿಮಗೆ ಲೈಟಾಗಿ ಒಂದು ಸ್ಪೈಸಿ ತಿಂಟು, ಅದಾದಮೇಲೆ ಈರುಳ್ಳಿ ಲೈಟಾಗಿ ಬೈಟ್ ಸಿಕ್ಕಿದಾಗ ಯಾವ ಥರ ಒಂದು ಡಿವಿಯೇಷನ್ ಕೊಡುತ್ತೋ ಸೇಮ್ ಟು ಸೇಮ್ ಆ ಥರ ಇದೆ. ಹಾಗೆ ಕೂಡ ತಿನ್ಬೋದು, ಒಂಥರ ಒಳ್ಳೆ ಟೇಸ್ಟು. ಕೆಂಪು ಚಟ್ನಿ ಅಂತೂ ಸೆಮಿ ಕೈಂಡಲ್ಲಿರುವಂಥ ಒಂದು ಚಟ್ನಿ ಫ್ಲೇವರು, ಬಟ್ ಒಂದು ಫ್ರೆಶ್ ಇದೆ, ಒಂದು ಸ್ಪೈಸಿ ಟಿಂಟು ಕೊಡುತ್ತೆ ನಿಮಗೆ ತಿನ್ನಬೇಕಾದ್ರಂತೂ. ಬಟ್ ಒಂದು ಒಳ್ಳೆ ಕಾಂಬಿನೇಷನ್ ದೋಸೆಗಂತು. ಸ್ವಲ್ಪ ಜಾಸ್ತಿ ಇಟ್ಕೊತೀನಿ, ಬೆಸ್ಟಾಗಿದೆ. ಹಿಂಗೆ ದೊಡ್ಡಿಗೆ ಆರುಡೆ ಪಲ್ಯ ಅಂತೂ ಅಲ್ಟಿಮೇಟು, ಬಿಕಾಸ್ ಈರುಳ್ಳಿ ಅಂತೂ ಅಷ್ಟು ಹಾಕಿದ್ದಾರೆ. ದಿ ಬೆಸ್ಟ್ ದೋಸೆ ಇದನ್ನಂತೂ ಪಕ್ಕ ಟ್ರೈ ಮಾಡಿ. ಅದ್ರ ಜೊತೆಗೆ ಆರುಡೆ ಪಲ್ಯ ಸಪ್ರೇಟಾಗಿ ಇಸ್ಕೊತೀನಿ, ಅದ್ಭುತವಾಗಿರುತ್ತೆ. ಇದರಂತೂ ನೀವು ತಿನ್ನಬೇಕಾದ್ರೆ ಲೈಟಾಗಿ ಒಂದು ಕ್ರಿಸ್ಪಿ ಶೇಡ್, ಒಂದು ಮೇಲ್ಗಡೆ ಸುಟ್ಟಿರೋ ಒಂದು ಫ್ಲೇವರ್ ಕೊಡುತ್ತೆ, ಅದೊಂಥರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಆರುಡೆ ಪಲ್ಯ ಸ್ವಲ್ಪ ಜಾಸ್ತಿ ತೊಗೊಂಡು ಜೊತೆಗೆ ಒಂದು ಚಟ್ನಿ, ಬೆಸ್ಟ್ ದೋಸೆ. ಅಲ್ಟಿಮೇಟ್ ಮಷರ್ ರೆಕಮೆಂಡು. ಕಾಸ್ಟ್ ಗೊತ್ತಿಲ್ಲ ಅಣ್ಣ. ಒಂದು ದೋಸೆ ಎಷ್ಟು ಅಣ್ಣ ಇದು? ಒಂದು ದೋಸೆ ಎಷ್ಟು? ಒಂದು ಸಿಂಗಲ್ ದೋಸೆ 50 ರೂಪಾಯಿ. ಒಂದು ದೋಸೆ ಕಾಸ್ಟು 50 ರುಪೀಸು, ಬಟ್ ವರ್ತ್ ದ ಮನಿ ಅಂತಲೇ ಹೇಳ್ತೀನಿ. ಕೊಡೋ ಕಾಸಿಗೆ ಬೆಸ್ಟ್ ಟೇಸ್ಟಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಐಟಮ್ ಈ ಚೋಟಾ ದೋಸೆ ಅಂತ ಒಂದು ಸಿಗುತ್ತದೆ, ಅದನ್ನು ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇದೆಷ್ಟು? 2 ಪೀಸ್ ಬರುತ್ತಾ? ಇದು 2 ಸೆಟ್ 50. ಒಂದು ಸೆಟ್ಟಿಗೆ ಎಷ್ಟು ಪೀಸ್ ಬರುತ್ತೆ? 4 ಬರುತ್ತೆ, 50 ರೂಪಾಯಿ. ಓಕೆ, ಇದಕ್ಕೂ ಚಟ್ನಿ ಇಲ್ಲ, ಬೇಡ ಬೇಡ, ಚಟ್ನಿ ಕೊಟ್ಬಿಡಿ ನನಗೆ. ಇದು ಬಿಟ್ಟು ಬೇರೆ ಏನೇನು ರೈಸ್ ಐಟಮ್ ಎಲ್ಲ ಸಿಗುತ್ತಾ? ಬಿಸಿಬೇಳೆಬಾತ್ ಇದೆ, ಕೇಸರಿಬಾತ್ ಇದೆ. ಸರಿ, ಇದಾದ್ಮೇಲೆ ಲಾಸ್ಟ್ ಇಸ್ಕೋತೀನಿ. ಚೋಟಾ ದೋಸೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಒಂದು ದೋಸೆನ ಹಾಕಿ. ಹಾಂ, ಬೇಬಿ ಸಾದಾ, ಬೇಬಿ ಸಾದಾ ದೋಸೆ ಅಂತೆ. ಒಳ್ಳೆ ಚೋಟಾ ದೋಸೆ ಅಂತ ಹೇಳಿದ್ರು ನಮಗೆ. ಹ್ಞೂ, ಎರಡೆರಡು ಹೆಸರಿದೆ. 4 ಪೀಸ್ ಬರುತ್ತೆ, 50 ರೂಪಾಯಿ ಕಾಸ್ಟು. ಒಂಥರ ಕ್ಯೂಟಾಗಿ ಮಕ್ಕಳಿಗೆ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಚೋಟಾ ದೋಸೆ ನಾನು ಇದಕ್ಕಂತೂ ಫಿದಾ ಆಗೋದೆ. ಯಾರೋಡೆ ಪಲ್ಯ ಅಂತೂ ಇದಂಗೆ ಸೈಡ್ಗಿಟ್ಟು ಸಾಫ್ಟ್ ಇದೆ ಗುರು, ಅದಕ್ಕಿಂತ ಸಾಫ್ಟ್ ಇದೆ, ಬಿಕಾಸ್ ಅದರ ಬ್ಲೆಂಡ್ ಆಗಿ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ. ಬಟ್ ಇದಂತೂ ಕ್ಲೀನಾಗಿ ಸಾಫ್ಟ್ ಆಗಿದೆ. ಆರುಡೆ ಪಲ್ಯ ಅವ್ರಿಗೆ ಟೇಸ್ಟ್ ಮಾಡೋಣ. ವಾವ್, ಲೆಟ್ಸ್ ಟೇಸ್ಟ್ ದ ಚೋಟಾ ದೋಸೆ ಬೇಬಿ ಸಾದಾ. ಚೆನ್ನಾಗ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿ ದೋಸೆ, ಬಟ್ ಒಂದು ಬಿಸಿ ಇದೆ. ಆ ಬಿಸಿ ಬಿಸಿಯಾಗಿ ಹಿಡ್ಕೊಂಡು ಆಲೂಗಡ್ಡೆ ಪಲ್ಯ ಜೊತೆ ತಿಂದಾಗ ಒಂದು ಬೆಸ್ಟ್ ಕಾಂಬಿನೇಷನ್ನು. ಮೇಯ್ನಾಗಿ ಇದಕ್ಕೆ ಟೇಸ್ಟ್ ಜಾಸ್ತಿ ಹೆಚ್ಚಿಗೆ ಮಾಡೋದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಬೆಸ್ಟ್ ಟೇಸ್ಟ್ ಕ್ಲೀನಾಗಿ ಕಚ್ಚಬೇಕಾದ್ರೆ ಆ ಒಂದೊಂದು ಬೈಟ್ ಚಂಕ್ಸ್ ಆಫ್ ಈರುಳ್ಳಿ ಸಿಗಬೇಕಾದ್ರೆ ಆ ಟೇಸ್ಟ್ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಬಂದರಂತೂ ಒಂದು ಲೆಜೆಂಡ್ರಿ ಸ್ಪಾಟು, ಐಕಾನಿಕ್ ಸ್ಪಾಟು. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ನನ್ನ ಫ್ರೆಂಡ್ ಅವ್ರ ತಂದೆ ಸಜೆಸ್ಟ್ ಮಾಡಿದಂಥ ಒಂದು ಪ್ಲೇಸ್ ಇದಂತೂ. ನನ್ನ ವೀಡಿಯೋಸ್ ನೋಡಬೇಕಾದ್ರೆ ಹೇಳಿದ್ರು ಆ ಒಂದು ಓಟ್ಗೋಗು ಅಂತ. ಬಟ್ ನಾನು ಹಾಗೆ ಎಲ್ಲ ಈ ಸಲ ಮಾತ್ರ ಬಂದಿದ್ದೀನಿ. ಈ ವೀಡಿಯೋ ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ. ವೀಡಿಯೋ ಮಾಡಿದ್ದೀನಿ, ನಿಮ್ಮ ತಂದೆಗೆ ತೋರಿಸ್ಬಿಡಿ ವೀಡಿಯೋನ. ಒಂದು ಬೆಸ್ಟ್ ಜಾಗ. ಒಂದು ಲಾಸ್ಟ್ ಬೈಟ್ ಇದನ್ನು ತಿಂದು ಮುಗಿಸಿ ಲಾಸ್ಟ್ಗೆ ನಾನು ರೈಸ್ ಐಟಮ್ ಇದ್ರೆ ತಗೊಂಡು ನಾನು ಕೂಡ ಓಡಾಡ್ತೀನಿ. ಇದಕ್ಕೆ ಏನಾಗಾದ್ರೆ ಕೊಡ್ತೀರಾ? ಬಿಸಿಬೇಳೆ ಬಜ್ಜಿಗೆ ಮೊಸರು ಬಜ್ಜಿ ಥರ ಮೊಸರು ಕೊಡಿ. ವಡೆ ಬೇಡ, ಮೊಸರು ಇದೆಯಾ? ಹಾಂ, ಮೊಸರು ಕೊಡಿ. ಬಿಸಿಬೇಳೆ ಬಾತ್ ತೊಗೊಂಡಿದ್ದೀನಿ ಡೈಲಿ, ಒಂದೊಂದು ವೆರೈಟಿ ಬಾತ್ ವೆರೈಟಿ ಚೇಂಜ್ ಆಗ್ತಾ ಇರುತ್ತಂತೆ. ಇವತ್ತು ನಮಗೆ ಸಿಕ್ಕಿದ್ದು ಬಿಸಿಬೇಳೆ ಬಾತು, ಅದ್ರ ಜೊತೆಗೆ ನಿಮಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಎರಡು ಕೂಡ. ಅದು ಯಾವ್ದು ಬೇಕಾ ನೀವು ತೊಗೋಬೋದು. ನಾವು ಇದನ್ನು ಟೇಸ್ಟ್ ಮಾಡೋಣ. ಬಿಸಿಬೇಳೆ ಬಾತ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ, ಜಾಸ್ತಿ ಆಯ್ತಿದೆ ನನಗೆ. ಅದ್ರ ಜೊತೆಗೆ ಮೊಸರು ತೊಗೊಬಂದು ಕೊಟ್ಟಿದ್ದಾರೆ ಎಲ್ಲ ಕಣ. ಬಿಸಿಬೇಳೆ ಬಾತ್ ಜೊತೆಗೆ
ಮೊಸರು ಕಾಂಬಿನೇಷನು ಸೂಪರಾಗಿರುತ್ತೆ. ಸ್ವಲ್ಪ ಜನ ಖಾರ ಬೂದಿ ತಿಂತಾರೆ, ಖಾರ ಬೂದಿನೂ ಹಾಕೊಳ್ಳಿ ಇಲ್ಲ ಚಿಪ್ಸ್ ಹಾಕೊಳ್ಳಿ, ಎಲ್ಲನೂ ಸೇರಿ ಮೊಸರು ಹಿಡ್ಕೊಂಡು ತಿಂದರೂ ಅಂತೂ ಕ್ರೇಜಿಯಸ್ಟ್ ಆಗಿರುತ್ತೆ. ತಿನ್ನೋಣ ಬಿಸಿಬೇಳೆ ಬಾತ್, ಬಾಳೆ ಎಲೆ ಬಿಸಿಬೇಳೆ ಬಾತ್. ಮಜಾ, ಒಂದು ಸಾಫ್ಟು ಸಿಂಪಲ್ಲು ಹಿತವಾಗಿರುವಂಥ ಒಂದು ಜಾಗ ಅಂತಲೇ ಹೇಳ್ತೀನಿ. ಹೆವಿ ಗಿವಿ ಅಲ್ಲಲ್ಲ, ಬೆಳಿಗ್ಗೆ ತಿಂಡಿ ಬರ್ತೀರಾ, ಹಿತವಾಗಿ ಸಿಂಪಲ್ಲಾಗಿ ನಿಮಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಕೆ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಬೆಳಿಗ್ಗೆ ಶುರು ಆದರೆ ರಾತ್ರಿ ಗಂಟನೂ ಇರುತ್ತೆ ಗೈಸ, ಒಂದು 7-8 ಗಂಟೆ ರನ್ ಮಾಡಿಕೊಂಡು ಬರ್ತಾ ಇದ್ದರೆ ಬೆಳಿಗ್ಗೆ ಸಂಜೆ ಮಾತ್ರ ತಿಂಡಿ, ಮಧ್ಯಾಹ್ನ ನಿಮಗೆ ಊಟ ವೆರೈಟಿ ಸಿಗುತ್ತೆ. ಚೆನ್ನಾಗಿದೆ, ಒಂದು ಸಿಂಪಲ್ ಫ್ಲೇವರ್ಫುಲ್ ಬಿಸಿಬೇಳೆಬಾತು, ಟೇಸ್ಟ್ ವೈಸ್ ಚೆನ್ನಾಗಿದೆ. ಈಗ 3 ಐಟಮಲ್ಲಿ ನನಗೊಂದು ಸಿಗಾಬಿಟ್ಟು ಇಷ್ಟ ಆಗಿದ್ದ ಯಾವ ಐಟಮ್ ಅಂದರೆ, ಫಸ್ಟು ಮೋಟರ್ ದೋಸೆ ಹೇಳ್ತೀನಿ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಅಂತ ಯಕ್ಷ ಹಿಡ್ಕೊತೀನಿ. ಕ್ರೇಜಿ ಆಗಿರುತ್ತೆ, ಅಣ್ಣ ಅಂತೂ ನಿಲ್ಲಿಸ್ತಾನೆ, ಎಲ್ಲ ಮಾತಾಡ್ತಾನೆ ಇದ್ದಾರೆ. ಓಕೆ, ಒಂದು ಬೆಸ್ಟ್ ಸ್ಪಾಟ್ ಗೈಸ್. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೌಟ್ ಮಾಡಿ, ಆ ಬೇಬಿ ದೋಸೆ ಆಗಲಿ ಮೋಟರ್ ದೋಸೆ ಆಗಲಿ 50-50 ರೂಪಾಯಿ. ಅಣ್ಣ ಬಿಸಿಬೇಳೆಬಾತ್ ಎಷ್ಟೊಂದು? 40 ರೂಪಾಯಿ. ಇದು ಒಂದು ಪ್ಲೇಟ್ ಇಷ್ಟು ಕೊಡ್ತೀರಾ? ಒಂದು ಪ್ಲೇಟು 40 ರುಪೀಸ್ ಕಾಸ್ಟು. ತುಂಬ ಹಳೆ ಹೋಟ್ಲಲ್ಲ, ಸೊ ಪ್ರೈಸು ಅದಕ್ಕೆ ತಕ್ಕನಂಗೆ ವರ್ಷ ಆಯ್ತಲ್ಲ, ಅದಕ್ಕೆ ತಕ್ಕನಂಗೆ ಇಟ್ಟಿದ್ದಾರೆ. ಸೊ ಬೆಸ್ಟ್ ಫಾರ್ ದ ಕಾಸ್ಟು. ಒಂದು ಲೆಜೆಂಡ್ರಿ ಸ್ಪಾಟು, ಕೊಳ್ಳೆಗಾಲದಲ್ಲಿ ವಿಸಿಟ್ ಮಾಡಬೇಕಂತ ಅಂದ್ಕೊಂಡ್ರೆ ಈ ಯಾಕಂತೂ ಪಕ್ಕ ವಿಸಿಟ್ ಮಾಡ್ಬೋದು. ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಬಿಯನ್ಸ್ ಗೈಸ, ಸೊ ಫ್ಯಾಮಿಲಿ ಕ್ರೌಡು ಕೂಡ ಆರಾಮಾಗಿ ಬಂದು ಟೇಸ್ಟ್ ಮಾಡ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ಕೂಡ ನಿಮಗೆ ಆರಾಮಾಗಿದೆ ಅಂತಲೇ ಹೇಳ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೋ. ಟಾಟಾ, ಬಾಬಾಯ್.